ಅಲೆ ಆರಂಭ ಆಗಿದೆ ಅಂತಾನೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು. ಅದರ ಜೊತೆಗೆ ಈಗಾಗಲೇ ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನ ನಾವು ನೋಡ್ತಾ ಇದ್ರೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ, ಯಾಕಂದ್ರೆ ಕೊರೋನಾ ಕೇಸ್ಗಳು ಪ್ರತಿನಿತ್ಯ ಹೆಚ್ಚಳ ಆಗ್ತಾನೇ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನ ಕಂಟ್ರೋಲ್ಗೆ ತರೋದಕ್ಕೆ ವಲಯವಾರು ಮೇಲ್ವಿಚಾರಕರನ್ನ ಸರ್ಕಾರ ನೇಮಕ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಕೋವಿಡ್ ನೋಡಲ್ ಅಧಿಕಾರಿಗಳನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದರ ಒಂದು ಮೇಲ್ವಿಚಾರಣೆಯನ್ನ ಮಾಡೋದಕ್ಕೆ ಐಎಎಸ್ ಅಧಿಕಾರಿಗಳಿಗೆ ಈಗ ಆದೇಶವನ್ನ ನೀಡಲಾಗಿದೆ. ಸೋಂಕು ಹರಡಬಾರದು ಅನ್ನುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳುವಂತಹ ಹೊಣೆಯನ್ನ ಈಗ ಐಎಎಸ್ ಅಧಿಕಾರಿಗಳಿಗೆ ನೀಡಲಾಗಿದ್ದು, 8 ವಲಯಗಳಿಗೆ ಬೆಂಗಳೂರಲ್ಲಿ ಐಎಎಸ್ ಅಧಿಕಾರಿಗಳನ್ನ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ. ಸೊ ಅವರೆಲ್ಲರೂ ಕೂಡ ಇದರ ಹೊಣೆಯನ್ನ ಹೊತ್ಕೊಳ್ಬೇಕಾಗತ್ತೆ. ಕೋವಿಡ್ ಸೋಂಕು ಹರಡದ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಐಎಎಸ್ ಅಧಿಕಾರಿಗಳಿಗೆ ಇದರ ಹೊಣೆಯನ್ನ ನೀಡಲಾಗಿದೆ. ಈಗಾಗಲೇ ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಪೂರ್ವಕ್ಕೆ ಜಿ ರವಿಶಂಕರ್, ಬೆಂಗಳೂರು ಪಶ್ಚಿಮಕ್ಕೆ ಉಜ್ವಲ್ ಕುಮಾರ್ ಘೋಷ್, ಬೊಮ್ಮನಹಳ್ಳಿ ವಲಯಕ್ಕೆ ರವಿಕುಮಾರ್, ಸುರಪುರ ಯಲಹಂಕ ವಲಯಕ್ಕೆ ಅನ್ಬು ಕುಮಾರ್, ಬೆಂಗಳೂರು ದಕ್ಷಿಣಕ್ಕೆ ಶಿವಯೋಗಿ ಕಳಸದ್, ಮಹದೇವಪುರ ವಲಯಕ್ಕೆ ಡಾಕ್ಟರ್ ಎನ್ ಮಂಜುಳಾ, ದಾಸರಹಳ್ಳಿ ವಲಯಕ್ಕೆ ಬಿಸಿ ಜಾಫರ್, ಆರ್ ನಗರ ವಲಯಕ್ಕೆ ಆರ್ ವಿಶಾಲ್. ಈ ಎಲ್ಲ ಐಎಎಸ್ ಅಧಿಕಾರಿಗಳಿಗೆ ಹೊಣೆಯನ್ನ ನೀಡಲಾಗಿದೆ. ಯಾವುದೇ ನಿಟ್ಟಿನಲ್ಲೂ ಕೂಡ ಇನ್ನು ಮುಂದೆ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗಬಾರದು, ಹರಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಪ್ರಮುಖವಾಗಿ ಯಾವ್ಯಾವ ವಲಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಅದರ ಒಂದು ಏನೇನು ಆಗ್ತಾ ಇದೆ, ಅದರ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಈ ವಲಯಗಳಲ್ಲಿ ಕೋವಿಡ್ನ ಪ್ರಕರಣಗಳು ಜಾಸ್ತಿ ಆಗದ ಹಾಗೆ ನೋಡಿಕೊಳ್ಳುವಂತಹ ಸಂಪೂರ್ಣವಾದ ಜವಾಬ್ದಾರಿಯನ್ನ ಈಗ ಈ ಒಂದು ವಲಯವಾರು ಸಂಯೋಜಕರನ್ನಾಗಿ, ನೋಡಲ್ ಅಧಿಕಾರಿಗಳನ್ನಾಗಿ ಈಗ ಸರ್ಕಾರ ನೇಮಕ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯ ಕಠಿಣ ರೂಲ್ಸ್ ಗಳನ್ನ ಮಾಡ್ತಾರೆ, ಇವರು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ, ಈಗಾಗಲೇ ನಾವು ನೋಡಿದ್ವಿ 2 ಅಲೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಆ ಒಂದು ಹಿಂದಿನ ಸೆಕೆಂಡ್ ವೇವ್ ಅಲ್ಲೂ ಕೂಡ ವಲಯವಾರು ಐಎಎಸ್ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಲಾಗಿತ್ತು.